ಸೊ ನೋಡಿ ನಮ್ಮ ಹುಡುಗಿರು ಎಷ್ಟು ಕಷ್ಟಪಟ್ಟು ನನಗೋಸ್ಕರ ನಮ್ಮಿಬ್ರಿಗೋಸ್ಕರ ಏನೋ ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದೆಯಾ ಪಿಂಕಿ? ಏನು ಲೆಟರ್ಸ್ ಎಲ್ಲ ಇಟ್ಕೊಂಡಿದ್ಯಾ? ಹ್ಯಾಪಿ ಆ್ಯನಿವರ್ಸರಿ. ಥ್ಯಾಂಕ್ ಯು. ನೋಡಿ ಇವಳು ಭೂಮರ್, ಇವಳು ಬಂದಿದ್ದಾಳೆ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡೋಕ್ಕೆ. ಥ್ಯಾಂಕ್ ಯು ಭೂಮಿ, ವೆಲ್ಕಮ್. ಭೂಮಿ ಬಾರಿ ಟಾರ್ಚರ್ ಕೊಡ್ತಾರೆ. ಅವಾಗಲೇ ನೋಡ್ತಾ ಇದ್ವಿ ಏನಿದು ಬಾಕ್ಸ್ ಇಟ್ಕೊಂಡಿರೋ ಇವ್ರು ಮಾಡ್ತಾ ಇದಾರೆ ಅಂತೇಳಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಭೂಮಿ, ಸೊ ಹ್ಯಾಪಿ ಆ್ಯನಿವರ್ಸರಿ ಅಂತ. ಸೊ ಏನ್ ಗೊತ್ತಾ ನೋಡಿ, ವಾವ್ ಚೆನ್ನಾಗಿದಾರ, ಸಕ್ಕದಾಗಿದೆ, ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ಇನ್ನು ಡೆಕೋರೇಷನ್ ಮಾಡಬೇಕು, ಇನ್ನು ಡೆಕೋರೇಷನ್ ಮಾಡಿಲ್ಲ. ಸೊ ರಘುಗೆ ಸರ್ಪ್ರೈಸ್ ಕೊಡೋಣ ಅಂತೇಳಿ ನಾವು ಮೂರು ಜನ ಸೇರ್ಕೊಂಡು ಮಾಡ್ತಿದ್ದೀವಿ. ನಾನು, ಪಿಂಕಿ ಆ್ಯಂಡ್ ಒನ್ ಮೋರ್ ಶಿಸ್ ಮೈ ಕಸಿನ್. ಈಗ ಒಂದು ಸ್ವಲ್ಪ ದಿನ ಫಾರಿನ್ ಹೋಗ್ತಾರೆ. ಹಂಗೆ ಇದು ಅಲ್ಲೇ ಇಟ್ಟು ಅಲ್ಲೇ ಅಲ್ಲೇ ಇದೆ ಸುಚ್ಚು ಈ ಕಡೆ ಅಲ್ಲೇ ನೋಡಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಮ್ದು ನಾಳೆ ಆನಿವರ್ಸರಿ ಇದೆ, ನವಂಬರ್ 6th ನಾವು ಮದುವೆ ಆಗಿದ್ದೀನ. ಸೊ ಅದಕ್ಕೋಸ್ಕರ ನವಂಬರ್ 6th ನಾಳೆ ಅಲ್ವಾ, ಸೊ ಇವತ್ತು ನೈಟು ಸೆಲೆಬ್ರೇಷನ್ ಇಟ್ಕೊಂಡಿದ್ದೀನಿ. ಹೊರಗೂ ಗೊತ್ತಿಲ್ಲ, ನಾನು ಇದು ಸರ್ಪ್ರೈಸ್ ಆಗಿ ನಾನು ಮಾಡ್ತಿರೋದು. ಅವ್ನು ಯೂಶ್ವಲಿ ಇದನ್ನೆಲ್ಲ ಎನ್ಕರೇಜ್ ಮಾಡಲ್ಲ, ಅವ್ನಿಗೆ ಇಷ್ಟ ಆಗಲ್ಲ ಈ ಆನಿವರ್ಸರಿ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳ್ಳೋದು. ಬಟ್ ನನಗೇನೋ ಇಷ್ಟ, ಸೊ ಅದಕ್ಕೋಸ್ಕರ ನಾನೇ ರೆಡಿ ಮಾಡಿ ನಾನೇ ಸೆಲೆಬ್ರೇಷನ್ ಮಾಡೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ಸೊ ನನ್ನ ಹೆಲ್ಪ್ಗೆ ನೋಡಿದ್ರಲ್ಲ ಅವಾಗಲೇ ಪಿಂಕಿ ಅವರು, ಆಮೇಲೆ ಭೂಮಿಕಾ ನನ್ನ ಕಸಿನ್ ಕೂಡ ಬಂದಿದ್ದಾಳೆ. ಸೊ ಅವ್ರು ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಎಲ್ಲರೂ ಸೇರ್ಕೊಂಡು. ಆಲ್ರೆಡಿ ಒಂದಷ್ಟು ಬಲೂನ್ನ ಊದಿಟ್ಟಿದ್ದೀವಿ, ಆಮೇಲೆ ಅದರ ನೇಮ್ ಬೋರ್ಡ್ ತೋರಿಸೋದ್ನಲ್ಲ, ಸೊ ಅದನ್ನು ಕೂಡ ರೆಡಿ ಮಾಡಿಟ್ಟಿದ್ದೀವಿ. ನೆಕ್ಸ್ಟ್ ಹೇಗೆ ಯಾವ್ಯಾವ ರೀತಿ ಡೆಕೋರೇಷನ್ಸ್ನ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಸೊ ಇಲ್ಲಿ ಆಲ್ರೆಡಿ ಇದು ಬೆಡ್ಶೀಟ್ ಎಲ್ಲ ಹೆಂಗಬೇಕು ಅವ್ನಿಗೆ ಬಿಸಾಕಿದ್ದಾರೆ. ಸೊ ಈ ಬೆಡ್ ಕವರು ಡಿಫ್ರೆಂಟ್ ಆಗಿರೋದು ನನ್ನ ಹತ್ರ ಒಂದಿದೆ. ಸೊ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಕೂಡ, ಸಾರಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಸುಶ್ಮಿತಾ ಅಂಡರ್ಸ್ಕೋರ್ ಶೇಷಗಿರಿ ನನ್ನ ಅಕೌಂಟ್ ನೇಮು. ಸೊ ನೀವು ಫಾಲೋ ಮಾಡಿ. ಸೊ ನಾನು ಯಾವುದು ಬೆಡ್ಶೀಟ್ ಹಾಕ್ತೀನಿ ಅಂತ ಅದರಲ್ಲಿದೆ, ಆ್ಯಕ್ಚುಲಿ ಕಸ್ಟಮೈಸ್ಡ್ ಬೆಡ್ಶೀಟ್ ಒಂದಿದೆ ನನ್ನ ಹತ್ರ. ಸೊ ಅದನ್ನು ನಾನು ಹಾಕ್ತೀನಿ. ಓಕೆ ನೋಡಿ, ಮದುವೆ ಆದರೆ ಈ ಥರ ಎಲ್ಲ ಇರುತ್ತೆ. ಸೊ ಯಾರು ಮದುವೆ ಆಗಬೇಕು ಅಂತ ಯೋಚನೆ ಮಾಡಿದ್ದೀರಾ, ಐ ಮೀನ್ ಅನ್ಕೊತಾ ಇದ್ದೀರಾ, ಸೊ ನೆಕ್ಸ್ಟು ನೀವು ಕೂಡ ಈ ಥರ ಎಲ್ಲ ಸರ್ಪ್ರೈಸ್ಗಳು ಕೊಡೋದಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಏ ಇನ್ಫ್ಯಾಕ್ಟ್ ನಿಮ್ಗೆ ಹಸ್ಬೆಂಡ್ ಆದವರು ತುಂಬ ರೊಮ್ಯಾಂಟಿಕ್ ಇದ್ದರೆ ಅವರೇ ಈ ಥರ ಎಲ್ಲ ಸರ್ಪ್ರೈಸ್ ಕೊಡ್ತಾರೆ. ನಮ್ಮನೇದು ಫುಲ್ ಅನ್ರೊಮ್ಯಾಂಟಿಕ್ ಪರ್ಸನ್, ಏನು ಸರ್ಪ್ರೈಸ್ ಕೊಡೋಕ್ಕೂ ಬರಲ್ಲ. ಏನಾದರೂ ನಾನು ಕೇಳ್ತೀನಿ ರಘು, ನನಗೆ ಏನಾದರೂ ಸರ್ಪ್ರೈಸ್ ಆಗಿ ಇರಲಿ ಕೊಡೋ ಅಂದರೆ ಮುಂಚೆನೇ ಹೇಳ್ಬಿಡ್ತಾರೆ, ಸುಶ್ಮಿತಾ ನಾನು ನೀನು ಅಲ್ಕಾದ ನಾನು ಹೇಳಿದ್ದೀನಿ ಆಯಿತಾ, ನಾನು ಹೇಳ್ತೀನಿ ಅಲ್ಲೂ ಗಿಫ್ಟ್ ಕೊಡೋದು ಏನೋ ನಂಗೆ ಸರ್ಪ್ರೈಸ್ ಆಗಿ ಕೊಡೋ, ಹೇಳ್ಬೇಡ ಕೊಡೋ, ಇದು ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಬಟ್ ಅವ್ನು ನಂಗೆ ಮಾಡಲ್ಲ. ಬಟ್ ಈ ಸಲ ಬರ್ಡೇಗೆ ನೋಡಿದ್ರಲ್ಲ ನಾನು, ಪ್ಲೀಸ್ ಅದು ನನಗೆ ಹೇಳ್ಬೇಡ, ನಂಗೆ ಖುಷಿಯಾಗುತ್ತೆ ನಂಗೆ ಸರ್ಪ್ರೈಸ್ ಕೊಡು ಅಂತಂದರೆ ಹೋಗ್ಬಿಟ್ಟು ಏರ್ ಡ್ರೈವರ್ ತಂದಿದ್ದಾನೆ, ಅದು ಅವನಿಗೆ ಇಂಪಾರ್ಟೆಂಟು, ಅವನಿಗೆ ಬೇಕಿತ್ತು, ಅದನ್ನು ಗಿಫ್ಟ್ ಮೂಲಕ ನಾನು ಕೊಟ್ಟ, ಅವನು ಯಾವಾಗಲೂ ಹಾಗೆ. ಸೊ ಈಗ ಏನು ಮಾಡೋಣ ಅಂದ್ಕೊಂಡಿದ್ದೀನಿ ಗೊತ್ತಾ, ರೆಡ್ ಬಲೂನಲ್ಲಿ ರೆಡ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಹಾರ್ಟ್ ಶೇಪ್ ಮಾಡಬೇಕು ಅಂತೇಳಿ ಅಂಟಿಸೋಣ ಅಂತೇಳಿ ನಿಮಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ನಾನು ಅವ್ರ ಹೆಲ್ಪು ತೊಗೊಂಡು ನಾನು ಮಾಡ್ತೀನಿ, ಮನೆ ನೋಡೋಣ. ಏನು ಮಾಡಲಿ, ಏನು ಮಾಡ್ಬೋದು, ಆಮೇಲೆ ಮಾತಾಡು. ವಿಡಿಯೋ ಆನ್ ಮಾಡಿ ಮಾಡಿದ್ಯಾ? ವಿಡಿಯೋ ಆನ್ ಮಾಡಿ ಬಂದ ಕಡೆ ನಾನು ಬರ್ತೀನಿ ತಡಿ. ಸೊ ನೋಡಿದ್ರಲ್ಲ ನಮ್ಮದು ಪಿಕ್ಚರ್ಸ್ ಇದೆ. ಸೊ ಇದನ್ನ ಇವತ್ತು ನಾನು ಬೆಡ್ ಮೇಲೆ ಹಾಸ್ತೀನಿ. ಸೊ ಎಸ್,
ಇಸ್ ಕಸ್ಟಮೈಸ್ ಬೆಡ್ಶೀಟ್ ನ ನಾನು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ನಮ್ಗೆ ಕೊಲಾಬ್ರೇಷನ್ ಬಂದಿದ್ದು. ಸೊ ನಾನು ಇದನ್ನ ಯೂಸ್ ಮಾಡ್ತೀನಿ, ನಾವೇ ಇದೀವಿ ನಮ್ಮೇಲೆ ನಾವೇನ್ ಮಲ್ಕೊಳ್ಳೋದು ಅಂತೇಳಿ. ಸೊ ಇದು ಸ್ಪೆಷಲ್ ಡೇ ಅಂತೇಳಿ ಈ ಬೆಡ್ಶೀಟ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಹಾಕ್ತೀನಿ, ಬನ್ನಿ ನೋಡ್ತಾ ಇರಿ. ಬರಮ್ಮ ಹಿಂಗೆ ಮನೆಯಲ್ಲಿ ಕೇಳಿದ ಆಸೆ ಹಿಂಗ ಹಿಂಗ್ ಮಾಡ್ಕೊಂಡು. ಸೊ ನಾನಂತೂ ರೆಡಿ ಆಗಿದ್ದೀನಿ, ನನ್ನ ರಘು ಕೂಡ ಬಂದು ಒಳಗಡೆ ಕೂತ್ಕೊಂಡಿದ್ದಾನೆ, ಕೇಕು ರೆಡಿ ಇದೆ. ಸೊ ಯಾವ ರೀತಿ ರೆಡಿ ಮಾಡಿದೀನಿ ಏನು ಗೊತ್ತಿಲ್ಲ ಅವನಿಗೆ, ಫುಲ್ಲು ಹೆಂಗ್ ಬಂದಿದ್ದಾರೆ ಹಂಗೆ ಕೂತಿದ್ದೀನಿ. ಹಿಂಗೆ ಬಂದ ನಾನು ಹೊರಗಿಂದ, ಅವಾಗ ಈಗ ಬಂದ ಅವಾಗಲೇ ಅರ್ಧ ಗಂಟೆ ಆಯ್ತು ಹೊರಗೆ ಕುಂದಿಸಿದ್ರು. ಅವೆಲ್ಲ ಏನಿಲ್ಲ, ಹೊರಗೆ ಕುಂದಿದ್ದೆ ಇಷ್ಟೊತ್ತು. ಹ್ಯಾಪಿ ಅನ್ನಿಸ್ರಿ, ಇವಾಗ ಇಂತ ಸಿಕ್ಕಳ ಬಿಡು. ಬೇಡ ಇರೋ ನಿಮಿಷ ಮಾಡ್ರಿ ಮಾಡ್ರಿ. ಅದು ಇದು ಇನ್ನೊಂದು ಅದು ಅದು ಅಲ್ಲ ಇವ್ರೇನ್ ನನಗೆ ಮಾಡ್ರಿ. ಭೂಮಿ ಹೆಂಗ್ ಭೂಮಿ ಇರೋ ಒಂದ್ ನಿಮಿಷ ಸೈಡ್ ಬನ್ನಿ ಎಲ್ಲ ಒಂದ್ ನಿಮಿಷ. ಅಲ್ಲ ಹೆಣ್ ತೋರ್ಸಕ್ ಕರ್ಕೊಂಡು ಹೋಗತ್ತೀರಾ ನನ್ನೇನಾದ್ರ? ಹೋಗ್ ಒಳಗಡೆ ಹೋಗಿ ರಿಮೋಟ್ ತರ್ಬೇಕು ಬಿಡು. ಇರ್ಲಿ ಪರವಾಗಿಲ್ಲ ಬಿಡು, ಬೇಡ ಬಿಡು, ಅದು ಬಿಡು ಪರವಾಗಿಲ್ಲ. ಎಲ್ಲಿದೆ ಅಂತ ಗೊತ್ತಿಲ್ಲ ನಿಮ್ಗೆ ರಿಮೋಟ್ ಅಲ್ಲ ಇದೆ. ಹೋಗು ಬೇಗ ಒಂದು ನಿಮಿಷ. ನೀವು ಏನೇನೋ ಮಾಡಕ್ ನಾನು ಆನೆಸ್ಟ ಕೈ ಬಿಡು. ಇಲ್ಲ ನಮ್ಮ ನಮ್ಮ ತಾಯಿನ ಬೇಡ ಬಿಡು, ಬೇಡ ಬಿಡು, ಬೇಡ ಬಿಡು. ನಮ್ಮ ತಾಯಿನ ಕಣ್ತೆಗಲ್ಲ ಆಯ್ತಾ? ಏನಿಲ್ಲ ಇಟ್ಸ್ ಓಕೆ, ನಾನು ಕಣ್ ತೆಗಲ್ಲ ಆಯ್ತು. ನೀವು ಹೇಳಿದಾಗ ತೆಗಿ. ಕಣ್ಬಿಡು ಕಣ್ಬಿಡ್ಲಾ ಬಿಡು ಬಿಡು. ಬಾಬಾ ಚೆನ್ನಾಗೈತೆ. ವಾಷಿಂಗ್ ಮಿಷಿನ್ ಮುಂದೆ ಬಂದ ತಕ್ಷಣ ಮಕ ತಕೊಂಡು ನೋಡಿದೆ. ಇದೇನೇ ಇದು ನೋಡಿಲ್ಲ ನಾನು. ಇತ್ತ ಇಲ್ಲ ಇದೆಲ್ಲ ಇತ್ತ ಮಕ ಭೂಮಿ ಸ್ಟ್ಯಾಂಡ್ ಒಂಚೂರಿಂದ ಸರ್. ಇವರೇ ಒಳ್ಳೆ ಮಿಡ್ ನೈಟ್ ಸರ್ಪ್ರೈಸ್ ಡೆಕೋರೇಷನ್ ಮಾಡೋದು ಬಂದಿದ್ದಾರೆ, ಚೆನ್ನಾಗಿ ಮಾಡ್ಯಾರ. ಥ್ಯಾಂಕ್ಸ್. ಹ್ಯಾಪಿ 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 ಆನಿವರ್ಸರಿ. ಕೇಕ್ ನನಗೆ ಚಾಕ್ಲೇಟ್ ಇಷ್ಟ ಇಲ್ಲ, ನಿನಗೆ ಇಷ್ಟ ಅಂತ ತಂದೆಯಲ್ಲ. ಬಟ್ ಇಟ್ಸ್ ಓಕೆ, ಟ್ರಫಲ್ ಕೇಕ್ ಚೆನ್ನಾಗಿರುತ್ತೆ. ನೀನು ಯಾವ್ದೋ ಪೇಸ್ಟ್ ಬಿಟ್ಟ ಮೇಲೆ ಇಡಬೇಡ. ಇಲ್ಲ ಹೇಳು, ಪಿಂಕಿ ಬರ್ತತಿ. ಇಲ್ಲ ಇಡ್ತೀನಿ ಬಾ, ಕೂತ್ಕೋ ಬಾ. ಆ ಕವರ್ ನೆತ್ತಿ ಹಂಗೆ ಇಡು ಅಲ್ಲಲ್ಲಿ, ನಿನ್ ಕಾಲಲ್ಲಿರೋ ಕವರ್ನ ಇದ್ರು. ಓ ಇದು ಬರ್ತಡೆ ತಂದಿದ್ದು ಉಳಿದಿದ್ದಲ್ಲ. ಯಾಕೆ ಲೈಟ್ ಆಫ್ ಮಾಡಿದೆ? ಇಲ್ಲಿ ಲೈಟ್ ಐತೆ ನೋಡಕ್ಕ, ಅಡಿಗೆ ಮನೆ ಇವನ್ ಬೀಳ್ಸಿದಲ್ಲ ಅಲ್ಲಿ. ಇವು ಏನ್ ಗೊತ್ತಾ, ಬಲೂನು ಬರ್ತಡೆ ನಾನ್ ತಂದಿದ್ದೆ ಸುಶ್ಮಿತನ್ ಬರ್ತಡೆ ಅವೇ ಹೋಗ್ ಮಾಡ್ಯಾಳ. ಗ್ರೇಟ್ ಕೇಕ್ ನಾ ಎಷ್ಟ್ ಕಷ್ಟಪಟ್ಟು ತಂದಿದೀನಿ ಗೊತ್ತಾ? ನೀನ್ ಮಾಡ್ಕೊ ಬಂದ್ಯ? ಮಾಡಿಸ್ಕೊ ಬಂದಿದೀನಿ, ಇವಾಗ ಹೋಗಿ ಫ್ರೆಶ್ ಆಗಿ ಮಾಡಿಸ್ಕೊ ಬಂದಿರೋದು. ಥ್ಯಾಂಕ್ಸ್. Happy anniversary to you. Happy anniversary. ನಾನು ಇಷ್ಟ ಇಲ್ಲ ಹಂಗೆಲ್ಲ ಡೌ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ನೋಡು ನೀನು.
ಹ್ಯಾಪಿ ಆನಿವರ್ಸರಿ. ಫೋಟೋ ತೆಗಿಲ್ಲ, ಖಾಲಿ ಬಿಡು, ಕಾಲಿಗೆ ಬಿಡ ನೀಟಾಗಿ, ಹಿಂಗ ಹಣೆ ಹಚ್ಚ ಕಾಲಿಗೆ. ಏ ಗಂಡ ನಾನು ನನ್ ಗಂಡನ್ಗೆ ಈ ಸಲ ಆದ್ರೂ ಒಳ್ಳೆ ಬುದ್ಧಿ ಕೊಡಪ್ಪ, ನನ್ಗೂ ಸಾಕಾಗ್ಬಿಟ್ಟಿ. ಮಸ್ತ್ ಹೊಲ್ಸಾಕದ್ರೆ ಹೊಲ್ಸಾಕದೆ ಫೋಟೋ ಪೋಸ್ಟ್ ಅದು ಅವಾಗಿಂದ ಒಂದು ಎಕ್ಸೆಲ್ ಪೋಸ್ಟ್ ಕೊಡೋಣ. ಸ್ಟಾಪ್ ಮಾಡ್ಲಾ, ಸಂಜಯ ಕೆನ್ನೆಯ ಮೇಲೆ. ಓಕೆ ಓಕೆನಾ ಪಿಂಕಿ, ನೋಡಕ್ಕಾಗಲ್ಲ ಅಂದಿ ಅಂದಿ ಅಂತ ಅನ್ಬಾರ್ದು ದೇವ್ರ ಅಂದಿ. ಹುಡುಗಿ ನಾನು ಆರಾಮ ತಕ್ಷಕ ಗಂಡ ಹೆಂಡ್ ತಕ್ಷಕ ಅಂತ ನಾನು ತಕ್ಷಕ ಪಾಸ್ಪೋರ್ಟ್ ಸೈಜ್ ನಿಂದಿರ್ತಾರ. ಆಯ್ತು ಬಿಡವ್ವ, ಕೊಡ ಇದ್ ಬರಕ ತುಂಬಾ ಖುಷಿ ಆಯ್ತು ಸರ್ಪ್ರೈಸ್. ಬಟ್ ನಾನು ಇನ್ನೊಂದು ಸರ್ಪ್ರೈಸ್ ಕೊಟ್ಟಿನಿ, ನ್ಯಾನೋ ಕಾರ್ ಕೊಡ್ಸಿನಿ. ನ್ಯಾನೋ ಟ್ವಿಸ್ಟ್ ಅಂತ ಈಗ ಹೊಸದಾಗಿ ನಾವ್ ಮದ್ವೆ ಆದಾಗಿಂದ ಇಲ್ಲಿವರೆಗೂ ನನ್ಗೆ ಇವ್ನ್ ಸ್ಯಾಟಿಸ್ಫೈ ಆಗಿರೋಂತ ಗಿಫ್ಟ್ ಕೊಡ್ಸಿರೋದಂದ್ರೆ ಇದೇನೆ. ಏನ್ ಕೊಡ್ಸಿದ್ಯಾ, ಏನು ಏರ್ ಡ್ರೈಯರು, ಅದು ಅವನಿಗ್ ಬೇಕು ಅದಕ್ಕೋಸ್ಕರ ಕೊಡ್ಸ್ತಾ. ಐಫೋನ್ 13 ಪ್ರೋ ಅದು ಅವನಿಗ್ ಬೇಕು ಅದಕ್ಕೋಸ್ಕರ ಕೊಡ್ಸ್ತಾ. ನನ್ಗೆ ಅಂತ ನನ್ಗೆ ಏನೂ ಕೊಡ್ಸಿಲ್ಲ ಇದುವರೆಗೂ. ಸೊ ಈ ಸಲ ಏನೋ ಹೇಳು ಅಂದ್ರೆ ಒಡವೆಗಳ ಒಡವೆ ಒಡವೆ ಕೊಡಿಸ್ಬೇಕು, ಕೊಡಿಸ್ತೀಯ ನನ್ಗ ಕೊಟ್ಟಿದ್ಯಾ ಈಗ. ಅದಲ್ಲ ಮ್ಯಾಟ್ರು, ನಾನೇನು ಕೊಡ್ಸೇ ಇಲ್ಲ ಮದ್ವೆ ಆದ್ಮೇಲಿಂದ. ಅಲ್ಲೂ ಜಾಸ್ತಿ ತಿನ್ಬೇಡ ಕೇಕ್ ಅಂತೆ, ಆಮೇಲೆ ತಿನ್ನುವಂತೆ ನೋಡ. ಅಯ್ಯೋಯಪ್ಪ ಈಗ ತಿನ್ನಕ್ಕೆ ಕೇಕ್ ಇಲ್ಲ ಗೊತ್ತಾಯ್ತಾ. ವ್ಯೂವರ್ಸ್ ನಮ್ಮನ್ನ ನೋಡ್ತಿರೋರಿಗೆ ಮನರಂಜನೆ ಕೊಡ್ಬೇಕು, ಬರೀ ತಿನ್ಕೊಂಡು ಮನರಂಜನೆ ಕೊಡಕ್ ನಾನು ಫಸ್ಟ್ ಶುರು. ಕೇಕ್ ಮಸ್ತ್ ಐತೆ ತಿನ್ರಿ, ಮತ್ತೆ ಎದಕ್ಕೆ ಮಾಡ್ಸ್ಕೊಂಬಂದಿ ಕೇಕ್? ಮಾತಾಡ್ಬೇಡ ಅಲ್ಲೂ. ಸರಿ ಓಕೆ, ಇಂಥವು ನನಗೆ ಇಷ್ಟ ಆಯಿತು. ಏನು ಬರ್ತಾರೆ ತಂದ್ರೆ ಪಿ ಪಿ ಎಲ್ಲ ಚೆನ್ನಾಗಿ ಉದ್ಯಾಡ, ನಾವು ಎಕ್ಸ್ಟ್ರಾ ಹೊಡೆದಿದ್ವು ಇವೆಲ್ಲ ಬೆಡ್ ಇದು ಹಳೆಯದು ಚೆನ್ನಾಗ ಮತ್ತೆ ಇದನ್ನು ಮಾಡಿದ ಬೆಡ್ಡಿ ನಡೆಸಿದ್ದೆಲ್ಲ ಚೆನ್ನಾಗಿ ಮಾಡ್ಕೊಳ. ಏನು ಗೊತ್ತಾ, ಸುಮ್ಮನೆ ಈಗ ಆರ್ಟಿಫಿಷಿಯಲಾಗಿ ನಗದು ಆರ್ಟಿಫಿಷಿಯಲಾಗಿರೋದು ನನಗೆ ಬರಲ್ಲ, ನನಗೆ ವಾವ್ ಇದು ಚೆನ್ನಾಗಿದೆ ಅಂತೆಲ್ಲ ಹೇಳಕ್ಕೆ ಬರಲ್ಲ. ಚೆನ್ನಾಗೈತಿ, ನಿಜವಾಗ್ಲು ಚೆನ್ನಾಗೈತೆ ಅಷ್ಟೇ, ಅದಕ್ಕಿಂತ ಇನ್ನೇನು ಹೇಳಕ್ಕೆ ಇಷ್ಟಪಡಲ್ಲ. ಮಕ್ಕಳೋಣ ಹೆಂಗೆ ಮಾಡ್ಕೊಂತ ಏನಾಗ ಏನು ಗೊತ್ತಾ, ಇಷ್ಟೆಲ್ಲ ಮಾಡಿರ್ತಾರಲ್ಲ ಖುಷಿಯಾಗುತ್ತೆ, ಬಟ್ ಅದು ನನಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಖುಷಿ ಅಷ್ಟೇ. ಅದನ್ನು ಓವರಾಗಿ ಎಕ್ಸೈಟ್ ಮಾಡಿ ವಾವ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ
ಖುಷಿ ಪಡ್ತಾರ ಅಂದ್ರೆ ಅದು ದಟ್ತನ ನನಗೆ ತುಂಬಾ ಇಷ್ಟ ಆಯ್ತು. ಸರಿ ಬಿಡು, ಥ್ಯಾಂಕ್ ಯು ಸೋ ಮಚ್ ಯುಕ್ತ. ಕಮೆಂಟ್ಸ್ ಅಲ್ಲಿ ಯುಕ್ತ ಮಿಸ್ ಮಾಡ್ಕೊಡ್ಸಿದ್ರೆ ನನ್ನ ಮಗಳು ಮಲ್ಕೊಂಡಿದ್ದಾಳೆ. ಆಮೇಲೆ ತಡಿ, ನಾನು ನಾನಕ್ಕೆ ಕೊಡ್ಸೀನಿ ಅದನ್ನ ಹೇಳು. ಯುಕ್ತ ಮಲಗಿದಾಳೆ. ಯುಕ್ತ ಎದ್ದಿದ್ರೆ ಗ್ಯಾರಂಟಿ ಇದಂದ್ರೆ ತುಂಬಾ ಇಷ್ಟ, ಬೆಡ್ಶೀಟ್ ಅಂದ್ರೆ ತುಂಬಾ ಇಷ್ಟ. ಅಮ್ಮ ಅಪ್ಪ ನಾನು ಅನ್ಕೊಂಡ್ ಬಂದ್ಬಿಡ್ತಾಳೆ, ಅದಕ್ಕೋಸ್ಕರ ಅವಳನ್ನ ನಿದ್ದೆ ಮಾಡಿಸ್ಬಿಟ್ಟಿದೀನಿ. ಸೊ ನಿಮ್ಗೆ ರಾಪಿಡ್ ಫೈರ್ ಕ್ವೆಶನ್ಸ್ ಕೇಳ್ತೀನಿ ನಾನು, ಇಬ್ರು ನೀಟಾಗಿ ಆನ್ಸರ್ ಮಾಡ್ಬೇಕು. ಈಗ ಸುಷ್ಮಿತಾ ಹಾಕೊಂಡು ಫೇವ್ರೆಟ್ ಬ್ರೇಕ್ಫಾಸ್ಟ್ ಯಾವ್ದು? ಅವಳಿಗೆ ಬ್ರೇಕ್ಫಾಸ್ಟ್ ಅವಳು ಎದ್ದೇಳದೆ 12 ಗಂಟೆ ಡೈಲಿ ಬ್ರೇಕ್ಫಾಸ್ಟ್ ಅಲ್ಲಿ ತಿಂದಿದ್ ನೋಡೇ ಇಲ್ಲ. ನಮ್ ಮದ್ವೆ ಆದಾಗಿಂದ ಅವ್ರ ಅಮ್ಮರ್ ಮನೆಗೆ ಮಾಡ್ಬೋದು. ಏ ಯಾವತ್ತೋ ಒಂದ್ ದಿವಸ ಪಲಾವ್ ಗಿಲಾವ್ ಮಾಡ್ತಾಳೆ, ನನಗೆ ಅವ್ಳು ಪಲಾವ್ ಮಾಡೋದಂದ್ರೆ ಭಾರಿ ಇಷ್ಟ. ನನಗೆ ಪಲಾವ್ ಬ್ರೇಕ್ಫಾಸ್ಟ್ ಪಲಾವೇ ಅಂತ ಅನ್ಕೋತೀನಿ. ನನ್ನ ಫೇವ್ರೇಟ್ ಟೊಮೆಟೊ ಬಾತ್. ನನಗೆ ಇಷ್ಟ ಇಲ್ಲ ಅದು, ಅದಕ್ಕೆ ಯಾಕೆ ಇಷ್ಟ ಅಂತ. ಓಕೆ ಸುಷ್ಮಿತಾ ಹಾಕಂಗೆ ಅಲ್ಲು ಹಣ್ಣಿನಲ್ಲಿ ಒಂದು ಫೇವ್ರೇಟ್ ಕ್ವಾಲಿಟಿ ಇದು ನಂಗೆ ಇಷ್ಟ ಆಗುತ್ತೆ. ಇಷ್ಟ ಆಗುತ್ತೆ ಅಂತ ಕೇಳ್ತಿದ್ಯಾ? ಥ್ಯಾಂಕ್ ಯು. ಸೊ ನನಗೆ ರಘುವಲ್ಲಿ ಇಷ್ಟ ಆಗೋದೇನಂದ್ರೆ ನಾನೇನಾದರೂ ಒಂದು ಇಷ್ಟಪಟ್ಟರೆ, ಈಗ ಲೈಕ್ ಎಲ್ಲೋ ಹೋಗ್ತಾ ಇರ್ತೀನಿ, ಒಂದು ಡ್ರೆಸ್ ಇಷ್ಟ ಆಯಿತು ಅಲ್ಲು ಆ ಡ್ರೆಸ್ ಚೆನ್ನಾಗಿದೆ ಅಂದರೆ ನಿಲ್ಲಿಸ್ಬಿಟ್ಟು ಕೊಡಿಸ್ಬಿಡ್ತಾನೆ. ನಾನು ಜಸ್ಟ್ ಚೆನ್ನಾಗಿದೆ ಅಂತೀನಿ ಅಷ್ಟೇ, ಅಷ್ಟಕ್ಕೆ ಕೊಡಿಸ್ಬಿಡ್ತಾನೆ. ಸೊ ಅದೊಂದು ಕ್ವಾಲಿಟಿ ಇಷ್ಟ ಅಷ್ಟೆ. ಸುಷ್ಮಿತಾಕಂದ್ರಲ್ಲಿ ಏನ್ ಇಷ್ಟ ಇಲ್ಲ, ಅವಳೇ ಇಷ್ಟ ಇಲ್ಲ. ಅವಳ ಹಂಗ್ ಮಾಡ್ತಾಳೆ ಇವಾಗ, ಲವ್ ಮಾಡಕ್ಕಿಂತ ಲವ್ ಮಾಡಕ್ಕಾರ ಒಂಥರ ಇದ್ಲು, ಮದ್ವೆ ಆದ್ಮೇಲೆ ಒಂಥರ ಆಗ್ಬಿಟ್ಟಾಳ. ಅದೇ ಬೇಜಾರ್, ಎಲ್ಲ ಹುಡುಗಿಯರ್ ಹಂಗೇನೋ, ಇವಳು ಹಂಗೇನೋ ಗೊತ್ತಿಲ್ಲ. ಲವ್ ಮಾಡ್ಬೇಕಾರೆ ಒಂಥರ ಎಲ್ಲ ಚೆನ್ನಾಗಿದ್ಲು, ಇವಾಗ ಒಂಥರ ಆಗಾಳ. ಬಟ್ ಅವಳ ಮೇಲೆ ಇಷ್ಟ ಆಗೋ ಕ್ವಾಲಿಟಿ ಅಂತ ಕೇಳಿದ್ದ, ಇಷ್ಟ ಇಲ್ಲ ಅಂತ. ಮನ್ಸು ನನಗೆ ಮನ್ಸೇ ಇಲ್ಲ, ನೀನೇ ಅಂತೀನಿ ನಿನಗೆ ಮನ್ಸೇ ಇಲ್ಲ ಅಂತ. ಏನಿಲ್ಲ, ಇವಳಿಗೆ ಇಷ್ಟ ಆಗ್ಲಾರ್ದು ಕೊಟ್ಟು ನೋಡಿ ಹೆಂಗ್ ಮಾಡ್ತಾಳಲ್ಲ, ಇದೇ ಇಷ್ಟ ಇಲ್ಲ. ಐ ನೋ, ಚಿಲ್. ಇವತ್ತು ಕಪಲ್ಸ್ ನೀವಿಬ್ರು ಸ್ವೀಟ್ ಆಗಿರ್ಬೇಕು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಬಂದಿ ಹೋಗೋಲು. ಯಾವ ಮೂಮೆಂಟ್ ಏನ್ ಗೊತ್ತಾ, ನಾನು ಇರಿಟೇಷನ್ ಮಾಡಿಲ್ಲ, ಅವ್ಳು ಇರಿಟೇಟ್ ಆಗ್ತಾಳಲ್ಲ, ಅದೇ ನನಗೆ ಇಷ್ಟ ಇಲ್ಲ. ಅದನ್ನ ಎಕ್ಸ್ಪ್ಲೋರ್ ಮಾಡ್ಬೇಕಿತ್ತು, ಅದಕ್ಕೆ ಮಾಡಿದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಸುಷ್ಮಿತ ಹಾಕಂಗೆ, ಯಾವ ಮೂಮೆಂಟ್ ಅಲ್ಲೂ ಅಣ್ಣನಲ್ಲಿ ನನ್ನ ಮದ್ವೆ ಆದ್ರೆ, ಇದು ಮದ್ವೆಗೆ ಮುಂಚೆ ಕ್ವೆಶನ್, ನಂಗೆ ಇವನ್ ಲವ್ ಮಾಡ್ಬೇಕು ಮದ್ವೆ ಆಗ್ಬೇಕು ಅನ್ನೋ ಫೀಲಿಂಗ್ಸ್ ಹುಟ್ಟಿದ್ದು ಯಾಕೆ ರೀಸನ್? ಈಗ ನೋಡಿ ದೊಡ್ಡ ಆಂಕರ್ ಅನ್ನು ಶ್ರೀ ಆಗ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಕೇಳ್ತಾರೆ. ಸೊ ನನಗೆ ಅಂದರೆ ಲೈಕ್ ನನಗೆ ರವಿಚಂದ್ರನ್ ಅವ್ರ ಸಾಂಗ್ಸ್ ಅಂದರೆ ತುಂಬ ಇಷ್ಟ. ಸೊ ಏನೋ ಒಂದು ಅವಾಗ ಮೆಚ್ಯೂರಿಟಿ ಇರಲ್ವಲ್ಲ, ಎಸ್ ನಾನು ಹೇಳ್ತಾ ಇದ್ದೀನಿ, ಮೆಚ್ಯೂರಿಟಿ ಇರಲ್ಲ ನಮಗೆ ಅಷ್ಟೊಂದು. ಏನೋ ಅವನು ಅವ್ನು ಮಾಡ್ತಿದ್ದ ವಿಡಿಯೋ, ಅವ್ನು ಕೊಡ್ತಿದ್ದ ಎಕ್ಸ್ಪ್ರೆಷನ್ಸು, ಅದ್ರ ಮೇಲೆ ಅಟ್ರಾಕ್ಷನ್ ಆಗಿ ಲವ್ ಆಗಿದೆ. ಈಗ ಮೆಚ್ಯೂರಿಟಿ ಇಲ್ದಂಗ್ ಲವ್ ಅಲ್ಲ, ಕ್ರಶ್ ಆಗಿದೆ. ಅವ್ನು ನನಗೆ ಕೇಳಿದ ಕ್ವೆಶನ್, ನಾನು ಆನ್ಸರ್ ಮಾಡಿದ್ದೀನಿ. ನೆಕ್ಸ್ಟ್ ಅಲ್ಲೂ ಅಣ್ಣಂಗೆ, ಸುಷ್ಮಿತಾಗ್ನ ಟೆನಿಕೋಸ್ ನನ್ ಮದ್ವೆ ಆಗ್ಲೇಬೇಕು, ಟೆನಿಕೋ ನಾನು ಬಿಡಲ್ಲ ಅಂತ ಅನ್ನೋಂಗ್ ಮಾಡಿದ್ದೇನು ಇವರಮ್ಮ? ನಿಮ್ಮಿಬ್ರ ಲೈಫ್ ಅಲ್ಲಿ ಇಬ್ರಿಗೂ ಕ್ವೆಶನ್, ಇದನ್ನ ಪೆಂಡಿಂಗ್ ಇಟ್ಟಿದೀವಿ ಬಟ್ ಇದನ್ನ ಮಾಡ್ಲೇಬೇಕು ಅನ್ನೋ ಒಂದು ಕರೆಂಟ್ ಆಂಬಿಷನ್ಸ್ ಏನಾದ್ರೂ ಇದ್ರೆ? ನನಗೆ ರಾಧನ್ ಮದ್ವೆ. ನನಗೂ ಅಷ್ಟೇ, ಸದ್ಯಕ್ಕೆ ನಮ್ ಇಬ್ರು ನಾದ್ನೀರ್ ಮದ್ವೆ. ಪಿಂಕಿಗೆ ನನಗೇನಿಲ್ಲ, ಪಿಂಕಿಗೆ ಇನ್ನೊಂದು 3-4 ವರ್ಷ ಅವಳಿಗೆ ಮಾಡಲ್ಲ, ಅವಳು ಆರಾಮ್ ನಮ್ ಜೊತೆ ಇರ್ತಾಳೆ. ರಾಧನ್ ಮದ್ವೆ ಮಾಡ್ಬೇಕು ಫಸ್ಟ್, ರಾಧನ್ ಮದ್ವೆ ಮಾಡ್ಬೇಕು, ಅದೇ ಆಂಬಿಷನ್ ನಮ್ಮಿಬ್ರಿಗೂ. ಅಂದ್ರೆ ರಾಧ ಅಂದ್ರೆ ನಮ್ ತಂಗಿ, ಸದ್ಯಕ್ಕೆ ಕರೆಂಟ್ ಆಂಬಿಷನ್ ಅದೇ. ಆಂಬಿಷನ್ ಏನು ಇಲ್ಲ, ಆಂಬಿಷನ್ ಏನಂತ, ನಾವು ಗೋ ವಿತ್ ಫ್ಲೋ ಆಗಿ ಹೋಗ್ತೀವಿ ಯಾವಾಗ್ಲೂ ಲೈಫ್ ಅಲ್ಲಿ. ನಾವೇನು ಪ್ಲಾನ್ ಮಾಡ್ಬಿಟ್ಟು ಅದ್ ತಗೋಬೇಕು ಇದ್ ತಗೋಬೇಕಲ್ಲ, ಇಷ್ಟ ಇದೆ ತಗೊಂಡ್ಬಿಡ್ತೀವಿ. ಆಂಬಿಷನ್ ಅಂದ್ರೆ ನಮ್ ರಾಧನ್ ಮದ್ವೆ ಮಾಡ್ಬೇಕಿಬ್ರು, ನಮ್ ತಂಗಿ. ಈಗ ಲಾಸ್ಟ್ ಕ್ವೆಶನ್ಸ್ ಎಲ್ಲ ಮುಗಿದು, ಒಂದ್ ಫೀಡ್ಬ್ಯಾಕ್ ಕೊಡ್ಬೇಕು ಅಷ್ಟೇನಾ? ಕೇಳ್ತೀನಿ, ಇದು ಅನ್ನಿ ಆಯ್ತು ಫಸ್ಟ್, ಅದನ್ನೇ ಕೇಳಕ್ ಬರ್ತೀನಿ. ಯು ಶಟ್ ಯುವರ್ ಮೌತ್ ಅಂಡ್ ಸಿಟ್. ಓಕೆ, ಏನದು, ಈಗ ಸುಷ್ಮಿತಾ ಅಕ್ಕನ ಜೊತೆ ಇಷ್ಟು ವರ್ಷ ಇದ್ದೀರಾ, ಅಟ್ ಲಾಸ್ಟ್ ಒಂದು ಫೀಡ್ಬ್ಯಾಕ್ ಕೊಡ್ಬೇಕು, ಹಿಂಗ್ ಅನ್ಸ್ತು ಅವ್ರ ಜೊತೆ ಒಂದು ಕೆಟ್ಟದು ಇರುತ್ತೆ, ಲೈಕ್ ಲೈಫ್ ಅಂದ್ರೆ ಆಬ್ವಿಯಸ್ಲಿ ಎರಡು ಇರುತ್ತೆ, ಹಿಂಗ್ ಬ್ಯಾಲೆನ್ಸ್ ಮಾಡಿದ್ರ ಒಂದು ಕಂಪ್ಲೀಟ್ ಫೀಡ್ಬ್ಯಾಕ್ ನಿಮ್ ಇಷ್ಟು ವರ್ಷದ ಜರ್ನಿಲಿ, ಏನೇನು ಹೆಂಗೆಂಗ್ ಫೀಲ್ ಮಾಡಿಸ್ತು ಸುಷ್ಮಿತಾ? ಒಂದೊಂದ್ಸಲ ಬೇಡ ಇವಳು ಯಾಕಾದ್ರೂ ಮದ್ವೆ ಅದನ್ನ, ಇಲ್ಲ ಒಂದೊಂದ್ಸಲ ತುಂಬಾ ಪುಣ್ಯ, ಅದೆಲ್ಲ ಎಕ್ಸ್ಪ್ಲೈನ್ ಮಾಡಿ. ಹಂಗೆ ಯಾವತ್ತು ಅನ್ಸಿಲ್ಲ ಬೇಡ ಅಂತ, ಯಾವತ್ತು ಅನ್ಸಿಲ್ಲ, ಆನೆಸ್ಟ್ ಆಗಿ ಹೇಳ್ತು. ಓಕೆ, ಅವಳ ಮದ್ವೆ ಆದ್ಮೇಲೆ ನನ್ನ ಲೈಫ್ ತುಂಬಾ ಚೇಂಜ್ ಆಗಿದ್ದು, ಯಾಕಂದ್ರೆ ನಾನು ಅಂದ್ರೆ ನಿಜ ಹೇಳ್ತೀನಿ ಕೇಳ್ರಿ, ನಾನು
ನಾರ್ಮಲ್ ಆಗೇ ಇದ್ದೆ. ಇವಾಗ ಇವಾಗ ಸಕ್ಸಸ್ ಅಂದ್ರೆ ನಾನು ಇವತ್ತು ಆಡಿ ಕಾರ್ ತಗೊಂಡೆ, ಇವತ್ತು ಇಂಥ ದೊಡ್ಡ ಇಂಥ ಮನೇಲಿದ್ದೀವಿ ನಾವು, ಮನೆ ನಾವು ಚೆನ್ನಾಗಿ ಎಲ್ಲರೂ ಇದ್ದಂಗೆ ಇದ್ದೀವಿ, ನಾವು ಎಲ್ಲರೂ ಓಡಾಡ್ದಂಗೆ ಓಡಾಡ್ತೀವಿ, ನಾವು ಸೊಸೈಟಿಲಿ ಒಂದು ನೆಕ್ಸ್ಟ್ ಲೆವೆಲ್ ಆಗಿದ್ದೀನಿ ಅಂದರೆ ನಾನು ಎಷ್ಟು ಕಾರಣನೋ ಸುಶ್ಮಿತಾ ಅಷ್ಟೇ ಕಾರಣ ಆಗ್ತಾಳೆ ನನ್ನ ಲೈಫಲ್ಲಿ. ಇವತ್ತು ನಾನು ಏನೇ ಸಕ್ಸಸ್ ಆಗಿರ್ಬೋದು, ನಾಲ್ಕು ಜನ ನಾನು ನೋಡೋ ರೀತಿ ಚೇಂಜ್ ಆಯ್ತಂದ್ರೆ ನಾನು ಎಷ್ಟು ಕಾರಣನೋ ಅಷ್ಟೇ ಸುಶ್ಮಿತಾ ಕಾರಣ. ಅಂದರೆ ಅವಳೇ ಎಲ್ಲ ನನ್ನ ಲೈಫಿಗೆ ಇವಾಗ ಮೇನ್. ಈಗ ನಮ್ಮ ಅಪ್ಪ ಅಮ್ಮ ಎಷ್ಟು ಮುಖ್ಯನೋ ಸುಶ್ಮಿತಾ ಅಷ್ಟೇ ಮೇನ್. ನಮ್ಮ ಅಪ್ಪ ಅಮ್ಮ 50% ಆದರೆ ಸುಶ್ಮಿತಾ 50%. ಓಕೆ, ಸೊ ಅಂದ್ರೆ ಲೈಫಿಗೆ ಅಷ್ಟೊಂದು ಇಂಪಾರ್ಟೆಂಟ್ ಸುಶ್ಮಿತಾ ಅಷ್ಟೇ. ಸೇಮ್ ಲಿಟ್ರೆ ನಿಜ ಅನ್ಬೇಕು. ಹೌದು, ಅವನು ಹೇಳ್ದಾಗೆ ಸಿ ನಾನು ಒಂಥರ ಯಾವ ರೀತಿ ಬೆಳ್ಕೊಂಡು ಬಂದಿರೋದು ಅಂದರೆ ಅಪ್ಪ ಅಮ್ಮ, ನನ್ನ ಕಾಲೇಜು, ಮನೆ. ಸೊ ಹಿಂಗೆ ನಮ್ಮದೇ ಒಂದು ಬೌಂಡ್ರಿ ಒಳಗಡೆ ಇದ್ದೆ ನಾನು. ಸೊ ಇವ್ರ ಹತ್ರ ಬಂದಾಗ ಸ್ವಲ್ಪ ಓಪನ್ ಅಪ್ ಆಗಿದ್ದು. ಅದಾದ್ಮೇಲೆ ಹಂಗೆ ಲವ್ ಆಯಿತು, ಮದುವೆ ಆಯಿತು, ಮಗುನು ಆಯಿತು. ಆ್ಯಂಡ್ ಅಫ್ಕೋರ್ಸ್ ಮದುವೆ ಮಗು ಎಲ್ಲ ಆಗಿದೆ. ಆ್ಯಂಡ್ ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಒಂದು ಮನುಷ್ಯನಲ್ಲಿ ಇದ್ದಿದ್ದೆ. ಇಷ್ಟೊಂದು ಸಲ ನನಗೂ ಇವ್ನ ಮೇಲೆ ಕೋಪ ಬಂದಿದೆ, ಇವ್ರಿಗೂ ನನ್ನ ಮೇಲೆ ಕೋಪ ಬಂದಿದೆ, ಬಿಟ್ಟೋಗ್ಬಿಡೋಣ ಅನ್ನೋ ರೇಂಜ್ಗೆ ಇರಿಟೇಷನ್ ಕೂಡ ಆಗುತ್ತೆ. ಬಟ್ ಏನೇ ಆಗಲಿ, ಇವ್ನ ಲೈಫಲ್ಲಿ ನಾನು ಎಷ್ಟು ಇಂಪಾರ್ಟೆಂಟು, ನನ್ನ ಲೈಫಲ್ಲಿ ಇವ್ನ ಅಷ್ಟು ಇಂಪಾರ್ಟೆಂಟ್. ಯಾಕಂದರೆ ಇವ್ನ ಬೆಳವಣಿಗೆಗೂ ನಾನು ಮುಖ್ಯ ಆದೆ, ನನ್ನ ಬೆಳವಣಿಗೆಗೂ ಇವ್ನ ಮುಖ್ಯ ಆದ. ಯಾಕೆ ಜನ ನಮ್ಮನ್ನು ಯಾವ ರೀತಿ ಇಷ್ಟಪಟ್ಟು ಅಂದರೆ ನನ್ನನ್ನು ಸಪ್ರೇಟು ಇವ್ರನ್ನ ಸಪ್ರೇಟ್ ಅನ್ನೋದಕ್ಕಿಂತ ನಮ್ಮಿಬ್ರು ಕಪಲ್ಸ್ನ ತುಂಬ ಜನ ಇಷ್ಟಪಡ್ತಾಯಿದ್ರು. ಸೊ ಅದರಿಂದ ನಾವು ಇವತ್ತು ಈ ಮಟ್ಟಕ್ಕೆವರೆಗೂ ಬಂದಿರೋದು. ಸೊ ಅಫ್ಕೋರ್ಸ್ ನನಗೂ ಕೂಡ ರಘು ತುಂಬ ಇಂಪಾರ್ಟೆಂಟ್ ಆಗ್ತಾನೆ, ನನ್ನ ತುಂಬ ಚೆನ್ನಾಗಿ ನೋಡ್ಕೊತಾನೆ. ಅಂದರೆ ಏನಂದರೆ ಸ್ವಲ್ಪ ನಾನು ಹೇಳಿದ್ದಕ್ಕೆಲ್ಲ ಯೂಶ್ವಲ್ ಆಗಿ ಓಕೆ ಅನ್ನೋದು ಸ್ವಲ್ಪ ಕಮ್ಮಿ. ಸೊ ಅದು ನಂಗೆ ಸ್ವಲ್ಪ ಈ ಬೇಡ ಅನಿಸುತ್ತೆ. ಅಷ್ಟು ಬಿಟ್ಟರೆ ಓಕೆ, ನಾನು ನಿಜವಾಗ್ಲೂ ಹೇಳತ್ತೀನಿ, ನಮ್ಮ ಅಪ್ಪ ಅಮ್ಮ ಕೂಡ ನನಗೆ ಇಷ್ಟೊಂದು ಅಂದರೆ ಅವರು ನನ್ನ ಹಿಂಗಿದ್ದೆ ಅವ್ರ ಮನೆಯಲ್ಲಿ ಅಂದರೆ ಒಂದು ಬೌಂಡ್ರಿಲಿದ್ದೆ, ಇಲ್ಲೊಂದು ಚೂರು ಇಷ್ಟು ರೆಕ್ಕೆ ಬಂದಿದೆ ಅಷ್ಟೇ. ಅಂದರೆ ಬಟ್ಟೆ ವಿಷಯದಲ್ಲಿರ್ಬೋದು, ನಾನು ಎಲ್ಲರೂ ಹೋಗೋ ವಿಷಯದಲ್ಲಿರ್ಬೋದು, ಆಚೆ ಕರ್ಕೊಂಡು ಹೋಗೋ ವಿಷಯವರೆಗೂ ನಾನೆಲ್ಲೂ ಆಚೆ ಎಲ್ಲ ಅಷ್ಟೊಂದು ಓಡಾಡ್ತಿರ್ಲಿಲ್ಲ ಮುಂಚೆ. ಸೊ ಎಲ್ಲ ಥರದ್ರಲ್ಲೂ ನಮ್ಮ ಅಪ್ಪ ಅಮ್ಮನಿಗಿಂತನೂ ಚೆನ್ನಾಗೇ ನೋಡ್ಕೊತಾ ಇದ್ದಾನೆ. ಸೊ ಅದು ಖುಷಿ ಇದೆ ನನಗೆ. ಓಕೆ, ನೆಕ್ಸ್ಟ್ ಕ್ವೆಶನ್ನು ಲೈಕ್ ನಿಮ್ಮಿಬ್ರು ಲೈಫಲ್ಲಿ ಇದು ಬಿಟ್ಟರೆ ತುಂಬ ಚೆನ್ನಾಗಿರ್ತೀವಿ. ಈಗ ಸುಶ್ಮಿತಾಕನಲ್ಲಿ ಈಕ್ವಾಲಿಟೀಸ್ ಹೋಗಬೇಕು, ಅಲ್ಲೂ ಅಣ್ಣನಲ್ಲಿ ಈಕ್ವಾಲಿಟೀಸ್ ಬರಬೇಕು, ಇಬ್ರಿಗೂ ಈ ಕ್ವಾಲಿಟೀಸ್ ಅಡಾಪ್ಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ರೆ ಯಾವ್ದು ಇಬ್ರಲ್ಲ? ನಾನು ಹೇಳ್ತೀನಿ ಫಸ್ಟ್. ಇವಳು ಫಸ್ಟ್ ಇವಳೇನ್ ಗೊತ್ತಾ, ತಪ್ಪು ಮಾಡ್ತಾಳಲ್ಲ, ಒಪ್ಕೊಳ್ಳಲ್ಲ ಅದನ್ನ. ಇವಾಗ್ಲೇ ಏನೋ ಬೀಳ್ಸಿದ್ಲಲ್ಲ, ಬೀಳ್ಸಿದ್ರೆ ನೋಡ ಅದು ಒಪ್ಕೊಳ್ಳಲ್ಲ. ನಾನೇ ಮಾಡಿಲ್ಲ ಏನೋ ಹಾಕ್ಬಿಡ್ತಾಳೆ. ಆಮೇಲೆ ಈಗ ಹೆಂಗಂದ್ರೆ ಈಗ ಮಾಡಿರೋ ತಪ್ಪನ ಒಂದು ಹೊಸ ಒಂದು ಇದೈತೆ, ಇವಳೇ ಮಾಡಿಲ್ಲ ಅದು, ಆ ತಪ್ಪನೇ ನಾನ್ ಮಾಡಿ ನನ್ನ ರೇಂಜಿಗೆ ಮಾಡ್ಬಿಡ್ತಾಳೆ. ಈಗ ಒಂದೊಂದು ತಪ್ಪು ಮಾಡಿರ್ತಾಳೆ, ಅದನ್ನ ಹೇಳಕ್ ಹೋದ್ರೆ ಅದು ಹೇಳ್ತಾ ಹೇಳ್ತಾ ಹೆಂಗಾಗಿರುತ್ತಂದ್ರೆ ಅದು ನಾನೇ ತಪ್ಪು ಮಾಡಿದ್ದೀನಿ ಅನ್ನಂಗೆ. ಆಮೇಲೆ ಸುಮಾರು ಸಲ ನಾನು ಬೈತೀನಿ ಕೆಲವೊಂದು ವಿಷಯಗಂದ್ರೆ, ಏನೋ ಅವಳು ಒಂದು ಅರ್ಥ ಹೇಳುತ್ತೆ, ಸುಮ್ ಸುಮ್ಮನೆ ಯಾರು ಬೈಯಲ್ಲ, ನಾವು ಹೇಳೋದು ಅವ್ರು ಒಳ್ಳೇದಕ್ಕೆ, ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕಷ್ಟೇ. ಸುಮ್ ಸುಮ್ಮನೆ ಕೆಟ್ಟೋಗ್ಲಿ ಅಂತ ಯಾರು ಹೇಳಲ್ಲ, ಅವಳು ಒಳ್ಳೇದಕ್ಕೆ ಹೇಳ್ತಾ ಅದನ್ನ ಅವಳು ಅರ್ಥ ಮಾಡ್ಕೊಳ್ಳಲ್ಲ ಕೆಲವೊಂದ್ಸರಿ, ಏನನ್ನೋ ತಪ್ಪಾಗಿ ತಿಳ್ಕೊಂಬಿಡ್ತಾರೆ. ಆಮೇಲೆ ಎಷ್ಟೊಂದ್ಸಲಿ ರಿಯಲೈಸ್ ಆಗವೆ ಕೆಲವೊಂದು ವಿಷಯ ಏನಂದ್ರೆ, ಇವಾಗ ನಾವೇನು ಇವಾಗ ನಾವೇ ತಗೊಳ್ಳಿ, ಚಿಕ್ಕ ಮಕ್ಕಳು ಇದ್ದಾಗ ಒಂದು ಪೆನ್ಸಿಲ್ ಯಾರೋ ಕದ್ರು ಅಂತ ಅವ್ರ ಮೇಲೆ ಹತ್ಬಿಟ್ಟಿರ್ತೀವಿ, ಇವಾಗ ಯಾರನ್ನ ನಾವು ಪೆನ್ಸಿಲ್ ಕದ್ರೆ ಅಳ್ತೀವ? ಸೊ ನಾನು ಹೇಳೋದು ಅದನ್ನೇ. ಕೆಲವೊಂದು ಇವೆಲ್ಲ ಇವಾಗ ನಾವೇನ್ ಜಗಳ ಆಡ್ತೀವಲ್ಲ, ಸಿಲ್ಲಿ ಸಿಲ್ಲಿ ಮ್ಯಾಟ್ರ್ಗಳು, ಬಟ್ ಫ್ಯೂಚರಲ್ಲಿ ಅವೆಲ್ಲ ಮ್ಯಾಟ್ರ್ ಆಗಲ್ಲ. ಸೊ ಅದನ್ನ ಹೇಳೋದು, ಇವೆಲ್ಲ ಸಿಲ್ಲಿ ಮ್ಯಾಟ್ರ್, ಇವನ್ನೆಲ್ಲ ತಲೆ ಕೆಡ್ಸ್ಕೊಬಾರ್ದಂತ ಅವಕ್ಕೆ ದೊಡ್ಡ ಲೆಕ್ಕ ತಲೆ ಕೆಡ್ಸ್ಕೊಂಡು ಸುಮ್ಮನೆ ಸಣ್ಣ ಹುಡುಗ್ರ ಥರ ಅಳೋದು ಅವೆಲ್ಲ ಮಾಡ್ತಾ, ನನಗೆ ಅದೇ ಇಷ್ಟ ಆಗಲ್ಲ ಅಷ್ಟೆ. ನೆಕ್ಸ್ಟ್ ನಂದಂತೂ ಲಿಸ್ಟ್ ಇದೆ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳೋದಾದ್ರೆ, ಆಮೇಲೆ ನಾನು ಏನೇ ಇಷ್ಟಪಟ್ಟರು ಅದನ್ನ ಇವ್ನು ಇಷ್ಟಪಡಲ್ಲ. ನಾನು ಇದು ಚೆನ್ನಾಗಿದೆ ಅಲ್ವಾ ಅಂದ್ರೆ, ಚೆನ್ನಾಗಿದ್ರು ನಂಗೆ ಚೆನ್ನಾಗಿದೆ ಅನ್ಬಿಟ್ನಲ್ಲ ಅಂದ್ಬಿಟ್ಟು ಚೆನ್ನಾಗಿಲ್ಲ ಅಂತಾನೆ. ಸೊ ನನಗೆ ಇದೆಲ್ಲ ಕ್ವಾಲಿಟೀಸ್ ಕೆಲವೊಂದು ಇಷ್ಟ ಆಗಲ್ಲ. ಆಮೇಲೆ ಕೆಟ್ಟ ಮಾತು ಮಾತಾಡೋದು, ಇವ್ರ ಊರ ಕಡೆ ಸ್ವಲ್ಪ ಅದು ಕಾಮನ್ ಬಿಡಿ, ಬಟ್ ನನಗೆ ನನಗೆ ಬೆಳ್ಕೊ ಬಂದಿಲ್ಲ ಅಂದ್ರೆ ಇವ್ರ ಊರ ಕಡೆ ಸುಳೆ ಮಗ ಅದು ಒಂದೇ ಅಲ್ಲ, ಇನ್ನು ತುಂಬಾನೇ ಕೆಟ್ಟ ಮಾತಾಡ್ತೀವಿ. ನಂಗ್ ಬೆಳೆದ್ ಬಂದಿಲ್ಲ, ಅದು ನನ್ಗೆ ಸ್ವಲ್ಪ ಇರಿಟೇಷನ್. ಆಮೇಲೆ ಜೋರ್ ಮಾತು, ಏನಾದ್ರು ಜಗಳ ಪಗಳಾಡ್ದಾಗ ಜೋರ್ ಮಾತಾಡ್ತಾರೆ, ನನ್ಗ ಹಂಗ ಕೇಳಿಸ್ಕೊಳಕ್ ಆಗಲ್ಲ ಕೆಟ್ಟ ಕೆಟ್ಟ ಮಾತುಗಳನ್ನ. ಸೊ ಇದೆಲ್ಲ ಕೆಲವೊಂದು ನನಗೂ ಇಷ್ಟ ಆಗಲ್ಲ. ಎಲ್ಲರ ಮನೆ ದೋಸೆ ತೂತೆ, ನಮ್ಮ ಮನೇಲಿ ಮುದ್ದೆನು ತೂತು. ಓಕೆ, ಸುಶ್ಮಿತಾ ಅಕ್ಕನಲ್ಲಿ ಮೇ ಬಿ ಇದನ್ನು ಸ್ವಲ್ಪ ಇಂಪ್ರೆಸ್ ಆಗಿ ಪ್ರಪೋಸ್ ಮಾಡಿದೆ. ಇಶ್
ಲೈಕ್ ಅವ್ರ ಬ್ಯೂಟಿಲಿ ಇಲ್ಲ ಅವ್ರ ಗುಣದಲ್ಲಿ ಅನ್ನೋದು ಆಬ್ವಿಯಸ್ಲಿ ಒಂದಂತೂ ಅಟ್ರಾಕ್ಟ್ ಆಗಿರುತ್ತೆ. ಗುಣ ಐತೆ ಬ್ಯೂಟಿ ಏನ್ ಯಾಕೆ ಐಶ್ವರ್ಯ ಏನಲ್ಲ ಗುಣ ಐತೆ ಅದು ಗುಣ ಐತೆ ಗುಣ ಐತೆ ಅಲ್ಲ ಒಂದ್ ಅಂದ್ರೆ ಅವ್ರ ಮುಖದಲ್ಲಿ ಒಂದ್ ಚೂರು ಏನು ಇಷ್ಟ ಆಗಿಲ್ವಾ ಅವಾಗ ಚೆನ್ನಾಗಿ ಐ ಮೀನ್ ಅವಾಗ ಇದು ಚೆನ್ನಾಗಿತ್ತು. ನಾನು ಎಷ್ಟೊಂದ್ ಸರಿ ಹೇಳಿನ ಮೇಕಪ್ ನೋಡಿ ಮೋಸ ಹೋಗ್ಬಿಟ್ಟಿದ್ದೆ ಅಂತ ಹಾಕಿದ್ರೆ ನಿಜ ಹೇಳಿ ನಿಮ್ ಅಮ್ಮ ನಾನು ಇಟ್ಟಳ ನಾನು ಅಂತಿದ್ದೆ ಏನೇ ಮೇಕಪ್ ನಾನು ವಿಡಿಯೋ ಕಾಲ್ ಮಾಡಿದ ತಕ್ಷಣ ಪಟ್ಟಂದಿಂಗ್ ನೀನೇ ನಿಮ್ ತಾಣ ಇಟ್ಟೇಳ ನಾನು ಅಂದಿರ್ಲಿಲ್ಲ ಒಂದ್ ನಿಮಿಷ ನಾನು ಅಂದಿನಿ ಆಕಿಗೆ ಹೇಳಿನಿ ಇದು ಮೇಕಪ್ ಮಾಡ್ಕೊಂಡು ನಾನು ಮೋಸ ಹೋಗಿದ್ದೆ ಅಂತ ಹೇಳಿದ್ದೆ. ಅದೆ ಅವಳ ಗುಣ ಇಷ್ಟ ಅವಳ ಗುಣನೇ ಇಷ್ಟ ಕಂಪ್ಲೀಟ್ ಗುಣ. ನೆಕ್ಸ್ಟ್ ಸರಿ ಇಬ್ರು ಅಟ್ ಲಾಸ್ಟ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಟ್ ಲಾಸ್ಟ್ ಏನಾದ್ರೂ ಇಲ್ಲೋಡ ಇಷ್ಟು ವರ್ಷ ನನ್ ಜೊತೆ ಸಂಸಾರ ಕೇಳಿಸ್ಕ ಒಂದ್ ಮಗು ಒಂದ್ ಮಗುನ್ ತಾಯಿಯಾಗಿ ಇವಾಗ ಸಣ್ಣ ಹುಡುಗರ್ ಮಾಡ್ದಂಗ್ ಮಾಡದ್ ಬಿಟ್ಟು ಲೈಫ್ ಮೇಲೆ ಸೀರಿಯಸ್ದಾಗ ಸಂಸಾರ ಅನ್ನೋದೈತೆ ಅದ್ ಬಿಟ್ಟು ಸಣ್ಣ ಹುಡುಗರ್ ಮಾಡ್ಕೊಂತ ಡ್ರೆಸ್ ಹಾಕೆಂದೆ. ಡ್ರೆಸ್ ಅಂದ್ರೆ ಡ್ರೆಸ್ ಅಕ್ಕ ಇನ್ನೇ ಎಂತ ಬೇಕಾರ ಅಕ್ಕ ನಿಮ್ ನಿಮ್ ಡ್ರೆಸ್ ನಿಮ್ ಇಷ್ಟ ನಾನು ಹಂಗೆ ಏ ನಾನೇ ನೀನು ಡ್ರೆಸ್ಗಳ ಬಗ್ಗೆ ಡ್ರೆಸ್ ಇನ್ನು ಚೆನ್ನಾಗ್ ಅಕ್ಕ ಅಂತ ಅಂದಿದ್ದು ಏ ಕಿವಿ ಕಿಗೆ ನೋಡೋ ಒಂದ್ ಮಗನ್ ತಾಯಿ ನೀನು ಆ ಮಗಳನ್ನ ಚೆನ್ನಾಗಿ ನೋಡ್ಕ ಆಯ್ತಾ ಫೈನು ಸಂತೂರ್ ಮಮ್ಮಿ ತರ ಮಾಡ್ಬೇಡ ನೀನು ಅಡ್ವರ್ಟೈಸ್ಮೆಂಟ್ ಆಗ ಅವ್ರಷ್ಟೇ ರಿಯಲ್ ಲೈಫ್ ಯಾವ ವ್ಯಕ್ತಿ ಸಂತೂರ್ ಮಮ್ಮಿ ಆಗಿರಲ್ಲ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕ ಆಮೇಲೆ ಹಾಲು 2 ವರ್ಷ ತನಕ ಕುಡಿಸು ಆ ಮಗು ಮಕ್ಕಳು ಅವಾಗಲೇ ಚೆನ್ನಾಗಿ ಬೆಳೆದು ಹೋಗಿ ಪಾಕೆಟ್ ಅಲ್ಲಿ ಇಪ್ಪಿಟ್ಟು ಅಲ್ಲಿ ನಮ್ಮನೆಗೆ 2 ಎಮ್ಮೆಗಳು ದನಗಳು ಕಟ್ಟಿಲ್ಲ ನಾವು ಅದಕ್ಕೆ ಇಕ್ತನ್ ಚೆನ್ನಾಗಿ ನೋಡ್ಕ ಇಕ್ತ ಚೆನ್ನಾಗಿದ್ರೆ ನೀನ್ ಚೆನ್ನಾಗಿರ್ತಿ ಅಷ್ಟೇ. ಗ್ಯಾಪ್ ಅಲ್ಲಿ ಒಂದ್ ಮಧ್ಯದಲ್ಲಿ ಯುಕ್ತನ್ ಕ್ವೆಶ್ಚನ್ಸ್ ಕೇಳಿ ಯುಕ್ತನ್ ಬಗ್ಗೆ ಒಂದು ಪರ್ಸನಲ್ ಇಂಪ್ರೆಷನ್ ಹೇಳ್ಬೇಕು. ನಿಜವಾಗ್ಲಿ ಇಕ್ಕಿವತ್ತಿಲ್ ಚೆನ್ನಾಗಿದ್ದಾರೆ ಅಂದ್ರೆ ಯುಕ್ತ ಇರೋದಕ್ಕೆ ಇಕ್ಕಿಲ್ಲ ಅಂದ್ರೆ ಇಕ್ಕಿನ ಯಾವಾಗ್ಲೂ ನಮ್ಮ ಮನೆ ಕಳಿಸ್ಬಿಡ್ತಿದ್ದಿ ಮಾಡೋ ಮಾತಿಗೆ ಎಷ್ಟೋ ಸರಿ ಅನ್ಕೊಂಡ್ ನಿಕ್ತಾ ಇರೋದಕ್ಕೆ ಅವಳು ಚೆನ್ನಾಗಿದ್ದಾಳೆ. ಇವನ್ ನಾನು ಅಷ್ಟೇ ನನ್ಗೆ ಇವ್ ನನ್ ಕೊಟ್ಟಿರೋ ಟಾರ್ಚರ್ ಮದ್ವೆ ಆದಾಗಿಂದ ವರದಕ್ಷಿಣೆ ತಗೊಂಬಾ ಅಂತ ವಾಡ್ ಕಳ್ಸಿನಿ ನಾನು ಅಂದಿದ್ದು ವರದಕ್ಷಿಣೆ ಕೇಳಿ ನಾನು ನಮ್ದೇ ನನ್ಗೆ ಜಗಳ ಮಾಡೋದಂದ್ರೆ ಆಗಲ್ಲ ನಂಗೆ ಇರಿಟೇಷನ್ ಮಾಡ್ಬೇಡ ನಾನು ನೋಡ್ತಾ ಇದ್ದೀನಿ ಅವಾಗ್ಲಿಂದ ನಿಂದ ಜಾಸ್ತಿ ಆಯ್ತು ಸೀರಿಯಸ್ಲಿ ಒಂದ್ಸಲಿ ಸರಿ ಎರಡ್ ಸಲಿ ಸರಿ ಪದೇ ಪದೇ ಇದೇ ಮಾತಾಡ್ತಾ ಇದೀನಿ ನನಗೂ ಇರಿಟೇಷನ್ ಆಗ್ತಾ ಇದೆ ಬಿಡು ಆ ಬಲೂನ್ ನಾ ಕಡೆ ಬಿಸಾಕು ಒಳ್ಳೆ ಕಾಮಿಡಿ ಪೀಸ್ ತರ ಆಡ್ತಿದ್ದೆ ಅವಾಗ್ಲಿಂದ. ಸೊ ದಟ್ಸ್ ಆಲ್ ಫಾರ್ ದ ಡೇ ತಗೊಂಡು ನೋಡಿದ್ರ ಇಷ್ಟೊತ್ತ ನಾವ್ ಮಾಡಿದ ಜೋಕ್ ಅಷ್ಟೇ ನಾವ್ ಮಾಡಿದ್ದು ಯಾವ್ದು ಕಾಮಿಡಿ ಅಲ್ಲ ನಾನು ಹೇಳಿದೆಲ್ಲ ಕಾಮಿಡಿ ಅಲ್ಲ ಸುಮ್ನೆ ಸೀರಿಯಸ್ ಏನೋ ನಕಲಿ ಜೂನಿಯರ್ ಆಂಕರ್ ಅನ್ನುಶ್ರವರು. ಓಕೆ ಭೂಮಿಕಾ ಥ್ಯಾಂಕ್ಸ್ ಫಾರ್ ಆಸ್ಕಿಂಗ್ ಫ್ರಮ್ ಮೈ ಸೈಡ್ ಹ್ಯಾಪಿ ಆನಿವರ್ಸರಿ ಬೋತ್ ಥ್ಯಾಂಕ್ ಯು ಸೋ ಮಚ್ ದೇವ್ರು ಒಳ್ಳೇದು ವೆಲ್ತ್ ಏನದು ಐಶ್ವರ್ಯ ಆಸ್ತಿ ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಕಾಪಾಡ್ಲಿ. ಇವ್ರು ಭೂಮಿಕಾ ಅಂತ ಸೋನಗೌಡ ಅವರು ಸೋನಗೌಡ ಅವ್ರು ಓದಿದಾರೆ ರಾಮನಗರ ಕಾಲೇಜಲ್ಲಿ ಅವ್ರ ಜೂನಿಯರ್ ಭೂಮಿಕಾ ಗೌಡ ಪಿಂಕಿ ವಿಷಯ ಮಾಡ್ಲಿಲ್ಲ ಹ್ಯಾಪಿ ಆನಿವರ್ಸರಿ ಥ್ಯಾಂಕ್ಸ್ ಥ್ಯಾಂಕ್ ಯು ಪಿಂಕಿ ವಿ ಲವ್ ಯು. ಸೊ ಎಸ್ ಅಲ್ಲು ಹ್ಯಾಪಿ ಆನಿವರ್ಸರಿ ಚಿನ್ನ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಮೈ ಹಾರ್ಟ್ ಫುಲ್ ಆಫ್ ಲವ್ ಥ್ಯಾಂಕ್ ಯು. ನನಗೆ ಖುಷಿ ಇದೆ ಬಟ್ ನಿನಗೂ ಗೊತ್ತು ನಾನು ಏನೇನು ಚೇಂಜಸ್ ಕೇಳ್ತೀನಿ ಇನ್ನೇನೇ ಅಂತ ಅದನ್ನ ನಾನು ಇವಾಗ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಿಧಾನಕ್ಕೆ ಚೇಂಜ್ ಮಾಡ್ಕೋ ಅಷ್ಟೇ ಅಭ್ಯಾಸ ಆಗಿ ಹೋಗ್ಬಿಡಿದೆ ಏನು ಹೇಳ್ಬೇಡ ಕೇಳಿ ರೆಕಾರ್ಡ್ ನಾ ಕೇಳಿ ಕೇಳಿ ಇರಿಟೇಷನ್ ಆಗ್ಬಿಟ್ಟಿದೆ. ಹ್ಯಾಪಿ ಆನಿವರ್ಸರಿ ಅಲ್ಲರಗು ನನಗೆ ಥ್ಯಾಂಕ್ಸ್ ಏನೈತಿ ಇದ್ರಾಗ ಹ್ಯಾಪಿ ಆನಿವರ್ಸರಿ ಅಷ್ಟೇ ಅದೇನಾ ಸರಿ ಓಕೆ ಬಾಯ್ ಮೇಡಮ್ ಅಷ್ಟೇ ಮುಗಿತಾ. ಸೊ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಯಾರೆಲ್ಲ ವಿಡಿಯೋ ನೋಡಿದ್ರು ಇದು ನಮ್ಮ ಆನಿವರ್ಸರಿ ಸೊ ನಮ್ಮ ಲವ್ ಸ್ಟೋರಿ ಹೇಳಿ ಹೇಳಿ ಅಂತ ಎಲ್ಲರೂ ಅಂತಿದ್ದೀರಾ ಸೊ ನೆಕ್ಸ್ಟ್ ಆದಷ್ಟು ಬೇಗ ಬರ್ತೀವಿ ಲವ್ ಸ್ಟೋರಿಗೆ. ಎಸ್ ಎಸ್ ಥ್ಯಾಂಕ್ ಯು ನಾನೇನೋ ಇದು ನೋಡಿದೆ ಇಷ್ಟೊತ್ತು ಯಾರು ವಿಡಿಯೋ ನೋಡಿದ್ರು. ಸೊ ಎಲ್ರಿಗೂ ಥ್ಯಾಂಕ್ ಯು ನಿಮಗೆ ವಿಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಈ ಮೂಲಕ ಕೇಳ್ಕೊತೀನಿ.
ಇಂಟ್ರೆಸ್ಟ್ ಆಗಿ ಮಾತಾಡು, ಒಳ್ಳೆಯ ಸತ್ ಮೇಕೆ ತರ ಮಾತಾಡ್ತಾವ್ ನೀನೇ ಮಾತಾಡು. ಸೊ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಮ್ಮ ವಿಡಿಯೋ ನೋಡಿದ್ದಕ್ಕೆ, ನಮಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಇತ್ತೀಚೆಗೆ ತುಂಬಾನೇ ಒಂದು ಲೈಕ್ಸ್, ವ್ಯೂಸ್, ಕಮೆಂಟ್ಸ್ ಇರ್ಬೋದು, ಆ್ಯಂಡ್ ಸಬ್ಸ್ಕ್ರೈಬ್ ಅಷ್ಟೇ ನಿಧಾನಕ್ಕೆ ಆಗ್ತಾ ಇದ್ದೀರಾ. ಸೊ ಯಾರೆಲ್ಲ ಇನ್ನೂ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಹೊಡಿರಿ. ಸೊ ದಟ್ ನಮ್ಮ ಹೊಸ ವಿಡಿಯೋಗೆ ನಿಮಗೆ ನೋಟಿಫಿಕೇಶನ್ಸ್ ಕೂಡ ಬರುತ್ತೆ. ಆ್ಯಂಡ್ ಲೈಕು, ಕಮೆಂಟು, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್, ಬಾಯ್.